ಚಿಕ್ಕಮಗಳೂರು ಬೆಳಗಾವಿಯಲ್ಲಿ ಸುರಿತಾ ಇರುವಂತ ಮಳೆಯ ಅವಾಂತರವನ್ನ ನೋಡಿದ್ವಿ. ಇದೀಗ ಹಾಸನದ ಸರದಿ ಹಾಸನದಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇದೆ. ಇದರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದವೆ. ಮಳೆಯ ತೀವ್ರತೆಗೆ ರಸ್ತೆ ಕಟ್ಟಿದಂತ ತಡೆಗೋಡೆ ರಸ್ತೆಯ ಇಕ್ಕೆಲಗಳಲ್ಲಿ ಕಟ್ಟಿದಂತ ತಡೆಗೋಡೆ ಕುಸಿತವಾಗಿದೆ. ಇನ್ನು 2 ದಿನಗಳು ಕೂಡ ಆಗಿಲ್ಲ ರಸ್ತೆ ಮಾಡಿ. 2 ತಿಂಗಳು ಕೂಡ ಕಳೆದಿಲ್ಲ ರಸ್ತೆಯನ್ನ ನಿರ್ಮಿಸಿ. ಆದರೆ ರಸ್ತೆ ಇದೀಗ ನಿರ್ಮಾಣ ಹಂತದಲ್ಲಿ ಅಥವಾ ಕಾಮಗಾರಿ ಹಂತದಲ್ಲಿ ರಸ್ತೆ ಅವಾಂತರವನ್ನು ಕಂಡಿದೆ. ಈ ಕುಸಿತಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮಣ್ಣು ಕುಸಿತದ ರಭಸಕ್ಕೆ ಸಿಮೆಂಟ್ ರೋಡ್ ಬಿರುಕುಬಿಟ್ಟಿದೆ. ಹೇಳಿ ಕೇಳಿ ಇದು ಶಿರಾಡಿ ಘಾಟ್ನ ರಸ್ತೆ. ಹಾಸನ ಸಕಲೇಶಪುರದ ನಂತರದಲ್ಲಿ ಬರುವಂತ ಮಾರನಹಳ್ಳಿಯ ಕಾಮಗಾರಿ ಇದು. ಶಿರಾಡಿ ಘಾಟ್ನಲ್ಲಿ ಬರುವಂತ ಕಾಮಗಾರಿ ಇದು. ಅರ್ಧ ಕಿಲೋಮೀಟರ್ ರಸ್ತೆ. ಆ ಇಕ್ಕೆಲೆಗಳಲ್ಲಿರುವಂಥ ಮಣ್ಣು ಕುಸಿತವಾಗಿದೆ. 3 ತಿಂಗಳಲ್ಲಿ 3 ಬಾರಿ ಕುಸಿತ ಕಂಡಿದೆಯಂತೆ. ಕಾಮಗಾರಿ ಕೆಲಸ ಮಾಡ್ತಾ ಇದ್ದಂತ ಖಾಸಗಿ ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದ ಬಾಳುಪೇಟೆ ಬಳಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಘಟನೆ ನಡೆದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಿಸಿ ರೋಡ್ ಇದೆ. ಸಿಸಿ ರೋಡ್ಗೆ ಪಕ್ಕದಲ್ಲಿ ಕಟ್ಟಿರುವಂಥ ತಡೆಗೋಡೆ ಇಕ್ಕೆಲೆಗಳಲ್ಲಿ ಕಟ್ಟಿ ನಿರ್ಮಿಸಿರುವಂಥ ತಡೆಗೋಡೆ ಕುಸಿತ ಕಂಡಿದೆ. ಎಡೆಬಿಡದೆ ಸುರಿತಾ ಇರುವಂಥ ಮಳೆ ಒಂದು ಕಾರಣವಾಗಿದ್ದರೆ, ಇದು ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕೇವಲ 2 ತಿಂಗಳಾಗಿದೆ, 2 ತಿಂಗಳಲ್ಲಿ ಈ ರಸ್ತೆ ಈ ರೀತಿ ಕುಸಿತ ಕಂಡಿದೆ. ಇನ್ನು ಎಡೆಬಿಡದೆ ಸುರಿಯುವಂಥ ಮಳೆ ಕಾರಣಕ್ಕಾಗಿ, ಅಂದರೆ ಮಳೆ ಯಾವಾಗಲೂ ಕೂಡ ಇಲ್ಲಿ ಮಳೆ ಸುರಿತಾ ಇರುತ್ತೆ, ಒಂದು ವೇಳೆ ಇನ್ನೂ ಮಳೆ ಹೆಚ್ಚಾದರೆ ಈ ತಡೆಗೋಡೆ ಯಾವ ರೀತಿ ನಿರ್ಮಾಣ ಹಂತದಲ್ಲಿ ಈ ಕುಸಿದು ಹೋಗಿದೆ, ಇನ್ನು ಕೆಲ ದಿನಗಳನ್ನು ಬಿಟ್ಟಿದ್ದೇ ಆದರೆ ಮಳೆ ಜಾಸ್ತಿ ಆದರೆ ಇದು ಯಾವ ರೀತಿ ತಡೆದುಕೊಳ್ಳುತ್ತೆ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಅತಿಯಾದ ಮಳೆಯಿಂದ ಗುಡ್ಡ ಕುಸಿತ ಆಗಿತ್ತು. ಅಲ್ಲಿನ ಜನಜೀವನ ಕೂಡ ಸಾವು ನೋವನ್ನು ಕೂಡ ಅನುಭವಿಸಿದ್ರು. ಇದು ಕರಾವಳಿ ಜಿಲ್ಲೆಯ ಕತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಮಳೆಯ ಆರ್ಭಟ. ವರುಣನ ಆರ್ಭಟ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ. ಭಾರೀ ಮಳೆಗೆ ಕುಸಿದಿರುವಂಥ ಅಡಿಕೆ ತೋಟ, ಜೊತೆಗೆ ಅಪಾಯದ ಅಂಚಿನಲ್ಲಿದ್ದಾವೆ ಮನೆಗಳು. ಮೂಡುಬಿದಿರೆ ತಾಲೂಕಿನ ಇರ್ವೈಲು ಗ್ರಾಮದ ಪಂಜದಲ್ಲಿ ಮತ್ತೊಂದು ದುರ್ಘಟನೆ ನಡೆದಿರುವಂಥದ್ದು. ಇರ್ವೈಲ್ನ ಪ್ರಶಾಂತ್ ಮತ್ತು ರಾಜೇಶ್ ಎಂಬುವರಿಗೆ ಸೇರಿದಂಥ ತೋಟ ಕುಸಿದು ಹೋಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ಬೋದು. ತೋಟದ ಮೇಲ್ಭಾಗದಲ್ಲಿದ್ದಂಥ ಮನೆ ಕೂಡ ಇನ್ನೇನು ಕುಸಿದು ಬೀಳುವಂಥ ಆತಂಕದಲ್ಲಿದೆ. ದಕ್ಷಿಣ ಕನ್ನಡ ಹಾಗೂ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನು ನಮ್ಮ ಪ್ರತಿನಿಧಿಗಳು ಇಬ್ಬರು ಕೂಡ ವಿವರಿಸ್ತಾರೆ. ನೇರ ಸಂಪರ್ಕದಲ್ಲಿ ಒಂದು ಕಡೆ ಹಾಸನದಿಂದ ಪ್ರಕಾಶ್ ಇದ್ದಾರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರಿನಿಂದ ಪ್ರಜ್ವಲ್ ಇದ್ದಾರೆ. ಮೊದಲು ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಇದೆ ಅಂತ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಹಾಸನದಲ್ಲಿ ನೋಡಿ, ನಾವು ನೋಡ್ತಾ ಇದ್ದೇವೆ ಈ ಹೆದ್ದಾರಿ ಇಕ್ಕೆಲೆಗಳಲ್ಲಿ ನಿರ್ಮಿಸಿರುವಂಥ ರಸ್ತೆ ಕುಸಿದು ಹೋಗಿದೆ. ಕೇವಲ 2 ತಿಂಗಳಾಗಿದೆ. ಹೇಳಿ ಕೇಳಿ ದಟ್ಟವಾಗಿ, ಅಂದರೆ ಇಲ್ಲಿ ಯಾವಾಗಲೂ ಕೂಡ ಮಳೆ ಸುರಿಯುತ್ತೆ. ಪಶ್ಚಿಮ ಘಟ್ಟದ ಕಾಡಂಚಿನಲ್ಲಿರುವಂಥ ಈ ರಸ್ತೆಗಳು ಉಳಿಯೋದಾದರೂ ಹೇಗೆ? ಈ ಒಂದು ಮಳೆಗೆ ತಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದೆ ಮಳೆ ಜಾಸ್ತಿ ಆದರೆ ಇನ್ನೂ ಯಾವೆಲ್ಲ ಅಪಾಯಗಳು ಸಂಭವಿಸ್ಬೋದು? ಹೇಗಿದೆ ಮಳೆಯ ಪರಿಸ್ಥಿತಿ ಹಾಸನದಲ್ಲಿ ಪ್ರಕಾಶ್? ದಶರಥ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ಮತ್ತು ಆಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವಘಡಗಳು ಕೂಡ ಈಗಾಗಲೇ ಸಂಭವಿಸಿದೆ. ಸ್ಪಷ್ಟ ಉದಾಹರಣೆ ಅಂತ ಅಂದರೆ, ಈಗಾಗಲೇ ಕೇವಲ 2 ತಿಂಗಳು ಕೂಡ ಆಗಿಲ್ಲ ಈ ಕಾಮಗಾರಿ ಮುಗಿದು, ಅಂದರೆ ಹಾಸನ ಸಕಲೇಶಪುರ ಮತ್ತು ಮಾರನಹಳ್ಳಿ ಗಡಿವರೆಗೆ ಏನು ಕಾಂಕ್ರೀಟ್ ರಸ್ತೆಯನ್ನು ಕೂಡ ಮಾಡಲಾಗಿತ್ತು. ಆ ಕಾಂಕ್ರೀಟ್ ರಸ್ತೆ ಈಗಾಗಲೇ ಆ ರಸ್ತೆ ಇಕ್ಕೆಲಗಳಲ್ಲಿ ಸಾಕಷ್ಟು ಅರ್ಧ ಕಿಲೋಮೀಟರ್ ಗಟ್ಟಲೆ ಕುಸಿದಿರುವಂಥದ್ದು. ಇದಕ್ಕೆ ನೇರವಾದಂತಹ ಕಾರಣ ಅಂತಂದರೆ, ಕಳಪೆ ಕಾಮಗಾರಿ ಮಾಡಿದ್ದಕ್ಕೆ ಈ ರೀತಿಯಾದಂತಹ ರಸ್ತೆ ಕುಸಿದಿದೆ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಅಲ್ಲಿನ ರಾಜ್ಕಮಲ್ ಕಂಪನಿ ಏನಿದೆ, ರಾಜ್ಕಮಲ್ ಕಂಪನಿಯ ವಿರುದ್ಧ ಈಗಾಗಲೇ ಸ್ಥಳೀಯರು ಮಾಡ್ತಾ ಇರುವಂಥದ್ದು ಆ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಇದು ಮೊದಲನೇ ಬಾರಿ ಕುಸಿದಿರುವಂಥದ್ದಲ್ಲ, 2-3 ತಿಂಗಳಾಗಿದೆ ಈ ರಸ್ತೆಯನ್ನು ಮಾಡಿ, ಆದರೆ ಇದು 3ನೇ ಬಾರಿಗೆ ಈ ರೀತಿ ರಸ್ತೆ ಕೂಡ ಕುಸಿದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಕೂಡ ಅಲ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗಿದ್ರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿಸಿಟ್ ಮಾಡಿ ಹೋಗಿದ್ರು. ಇನ್ನೆಷ್ಟು ಇನ್ಯಾವ ರೀತಿಯಲ್ಲಿ ಕಳಪೆ ಮಾಡಬೇಕು, ಎಷ್ಟು ಕಳಪೆ
ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನ ಈ ರಸ್ತೆಯ ಮುಖಾಂತರ ಈಗಾಗಲೇ ತೋರಿಸ್ಕೊಟ್ಟಿರುವಂಥದ್ದು. ಸ್ಥಳೀಯರು ಸಾಕಷ್ಟು ಬಾರಿ ಎಚ್ಚರ ಕೊಟ್ಟರೂ ಕೂಡ ಇಲ್ಲಿ ಸಾಕಷ್ಟು ಮಳೆ ಹುಯ್ಯುತ್ತೆ. ಅಂದರೆ ವರ್ಷದಲ್ಲಿ 4 ತಿಂಗಳು ಸತತವಾಗಿ ಮಳೆ ಕೂಡ ಈ ಭಾಗದಲ್ಲಿ ಹುಯ್ಯುವಂಥದ್ದು. ಹಾಗಾಗಿ ರಸ್ತೆಯನ್ನು ಸಾಕಷ್ಟು ಚೆನ್ನಾಗಿ ಮಾಡಬೇಕು. ಅಂದರೆ ಬೆಂಗಳೂರು ಮತ್ತು ಮಂಗಳೂರು ಸಂಪರ್ಕ ಕಲ್ಪಿಸಿಕೊಡುವಂತಹ ರಸ್ತೆ ಇದಾಗಿರುವಂತಹ ಹಿನ್ನೆಲೆಯಲ್ಲಿ ಒಳ್ಳೆಯ ಕ್ವಾಲಿಟಿಯ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಆಗ್ರಹ ಕೂಡ ಇದಾಗಿತ್ತು. ಆದರೆ ಇಲ್ಲಿ ಯಾವುದು ಕೂಡ ನಡೆದಿಲ್ಲ. ಕಳಪೆ ಕಾಮಗಾರಿಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತೊಯ್ದು ಹೋಗಿರುವಂಥದ್ದು. ಯಾವ ಅಧಿಕಾರಿ ಕೇಳಿದರೂ, ಯಾವ ಇಂಜಿನಿಯರ್ ಕೇಳಿದರೂ ಕೂಡ ಇದಕ್ಕೆ ಯಾವ ಸ್ಪಷ್ಟವಾದಂಥ ಉತ್ತರ ಕೊಡ್ತಾ ಇಲ್ಲ. ಇನ್ನು ಇಂಜಿನಿಯರ್ಗಳು ಕೂಡ ಮೋಸ್ಟ್ಲಿ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ವೇನೋ, ಅವರು ನಾಪತ್ತೆಯಾಗಿದ್ದಾರೆ ಅನ್ನುವ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ರು. 3-4 ಬಾರಿ ದೂರು ಕೊಟ್ಟರು ಕೂಡ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಆ ಕಂಪ್ನಿ ವಿರುದ್ಧ ಅದು ಏನು ಮಾಡ್ತಾರೋ, ಏನು ಮಾತನಾಡ್ತಾರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವ ಆಕ್ರೋಶವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಆ ದೃಶ್ಯ ನೋಡ್ಬೋದು, ಸಂಪೂರ್ಣವಾಗಿ ಮಳೆಗೆ ಈಗಾಗಲೇ ಕುಸಿತ ಹೋಗಿರುವಂಥದ್ದು. ಇನ್ನೊಂದು ಕಡೆ ಆ ಓಡಾಡುವಂತಹ ರಸ್ತೆ, ಕಾಂಕ್ರೀಟ್ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು. ಮತ್ತೆ ಇದೇ ರೀತಿ 3-4 ದಿನ ಮಳೆ ಏನಾದರೂ ಮುಂದುವರೆದ್ರೆ ಮತ್ತೊಂದಿಷ್ಟು ಕುಸಿಯುವಂತಹ ಭೀತಿ ಕೂಡ ಈಗಾಗಲೇ ಎದುರಾಗಿರುವಂಥದ್ದು. ಅದು ರಸ್ತೆ ಇನ್ನೂ ಓಪನ್ ಆಗಿಲ್ಲ ದಶರಥ್, ನಾನು ಹೇಳ್ತಾ ಇದ್ದೆ ಈ ರಸ್ತೆ ಓಪನ್ ಆಗಿಲ್ಲ. ಒಂದು ಕಡೆ ಮಾತ್ರ ರಸ್ತೆ ಓಪನ್ ಆಗಿರುವಂಥದ್ದು, ಅಟ್ಲೀಸ್ಟ್ ಎರಡೂ ಕಡೆ ಏನಾದರೂ ರಸ್ತೆ ಓಪನ್ ಆದರೆ ಕೇವಲ 1 ಗಂಟೆ ಒಳಗೆ ಈ ರಸ್ತೆ ಕೂಡ ಕುಸಿಯುವಂಥದ್ದು ಅನ್ನುವ ಆರೋಪವನ್ನು ಸ್ಥಳೀಯರು ಮಾಡ್ತಾಯಿದ್ರು. ಇನ್ನೊಂದು ಕಡೆ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಬಿಸಿಲೆ, ಕಾಗಿನಹರೆ, ಹೊಂಗಡಹಳ್ಳ ಈ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಈಗಾಗಲೇ ಆಗಿರುವಂಥದ್ದು. ಒಂದು ಕಡೆ ಹೇಮಾವತಿ ತುಂಬಲಿಕ್ಕೆ ಕೇವಲ 8 ಅಡಿಯಷ್ಟೇ ಮಾತ್ರ ಬಾಕಿ ಇರುವಂಥದ್ದು. ಇನ್ನೊಂದು ಕಡೆ ಯಗಚಿ ಜಲಾಶಯ ಏನಿದೆ ಅದು ಸಂಪೂರ್ಣವಾಗಿ ಭರ್ತಿಯಾಗಿದೆ. 4 ಕ್ರಸ್ಟ್ ಗೇಟ್ಗಳ ಮುಖಾಂತರ ನೀರನ್ನು ಕೂಡ ಈಗಾಗಲೇ ಹೊರಬಿಡ್ತಾ ಇರುವಂಥದ್ದು. ಅದರ ಜೊತೆಗೆ ಹೇಮಾವತಿ ಜಲಾನಯನ ಪ್ರದೇಶದಲ್ಲಿ ಯಾರು ಇದ್ದಾರೆ ಆಸುಪಾಸಿನಲ್ಲಿ ಇರುವಂತಹ ಗ್ರಾಮಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಎಲ್ರಿಗೂ ಕೂಡ ಆ ಮಾಲೀಕರುಗಳಿಗೆ ಎಲ್ರಿಗೂ ಈಗಾಗಲೇ ಜಲಾಶಯದ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಾಗೆ ಯಾವುದೇ ಕ್ಷಣದಲ್ಲಿ ಕೂಡ ನೀರನ್ನು ಹೊರಕ್ಕೆ ಬಿಡಬಹುದು, ಎಲ್ಲರೂ ಕೂಡ ಎಚ್ಚರದಿಂದ ಇರಿ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್. ಇನ್ನು ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ, ಇದಕ್ಕಿಂತಲೂ ಕೂಡ ಹೆಚ್ಚಿನ ಭೀಕರ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮಂಗಳೂರಿನಿಂದ ಪ್ರಜ್ವಲ್ ಸಂಪರ್ಕದಲ್ಲಿದ್ದರು. ಪ್ರಜ್ವಲ್, ಈಗ ಆಲ್ರೆಡಿ ಗುಡ್ಡ ಕುಸಿತದ ಕಾರಣಕ್ಕಾಗಿ ಸಾವು ನೋವುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ್ದಾವೆ. ಈಗ ಈ ಮನೆ ಇದೆಯಲ್ಲ, ಈ ಮನೆಯು ಕೂಡ ಅಡಕೆ ತೋಟ ಸಂಪೂರ್ಣವಾಗಿ ಕುಸಿದೋಗಿದೆ. ಈ ಮನೆ ಆಗ್ಲೋ ಈಗಲೋ ಅಂತ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಮನೆಯನ್ನು ಶಿಫ್ಟ್ ಮಾಡುವಂಥದ್ದು, ಅಲ್ಲಿದ್ದವರನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದೆಯಾ? ಖಂಡಿತವಾಗ್ಲೂ ದಶರಥ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿರುವಂಥದ್ದು. ತುಂತುರು ಮಳೆ ಆಗ್ತಿರುವಂಥದ್ದು, ಬಿಡುವು ಕೊಡದೆ ಮಳೆ ಸುರಿಯುತ್ತಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗ ಆಗಿರ್ಬೋದು, ಮಂಗಳೂರು ನಗರ ಭಾಗ ಆಗಿರ್ಬೋದು, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಒಂದು ಗುಡ್ಡ ಕುಸಿತವಾಗಿ, ಅಂದರೆ ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಎಂಬ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿ ಮೂವರು ಸಾವನ್ನಪ್ಪಿರುವಂಥ ಘಟನೆ ನಡೆದಿತ್ತು. ಅದರ ಬಳಿಕ ಈಗ ಮೂಡುಬಿದ್ರೆ ತಾಲೂಕಿನ ಇರುವಲ್ನ ಪಂಜೆ ಎನ್ನುವ ಪ್ರದೇಶದಲ್ಲಿ ಕೂಡ ನಿನ್ನೆ ಒಂದು ಮಣ್ಣು ಕುಸಿತವಾಗಿ ಮನೆಗೂ ಕೂಡ ಹಾನಿಯಾಗಿರುವಂಥ ಘಟನೆ ನಡೆದಿರುವಂಥದ್ದು. ಅದೇ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಆಡಳಿತ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಯಾಕಂದರೆ ಇನ್ನಷ್ಟು ಆ ಒಂದು ಮಣ್ಣು ಕುಸಿತ ಆಗುವ ಸಾಧ್ಯತೆ ಇರುವಂಥದ್ದು, ಆ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಆ ಮನೆಯಲ್ಲಿದ್ದವರನ್ನು ಎಲ್ಲರನ್ನ ಕೂಡ ಶಿಫ್ಟ್ ಮಾಡಿರುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು, ಅಂದರೆ ಇವತ್ತು ಮತ್ತು ನಾಳೆ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು, ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದ ಪ್ರದೇಶದಲ್ಲಿ ಕೂಡ ನಿನ್ನೆ ಒಂದು ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಅದೇ ರೀತಿಯಾಗಿ ನಿನ್ನೆ ಕಂದಾಯ ಸಚಿವರಾಗಿರುವಂಥ ಆರ್ ಅಶೋಕ್ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದರು. ಮತ್ತು ಅದೇ ರೀತಿಯಾಗಿ ಉಳ್ಳಾಲ ಭಾಗದಲ್ಲಿ, ಅಂದರೆ ಬಟ್ಟಪ್ಪಾಡಿ ಪ್ರದೇಶ ಏನು, ನಿನ್ನೆ ಕಡಲ್ ಕೊರೆತಕ್ಕೆ ಸಂಪೂರ್ಣವಾಗಿ ಅಲ್ಲಿಯ ರಸ್ತೆ ಸಂಚಾರ ಸಂಪೂರ್ಣವಾಗಿ ಕಡಿತಗೊಂಡಿತ್ತು. ಆ ಒಂದು ಸ್ಥಳಕ್ಕೂ ಕೂಡ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ಯಾರಿಗೆ ಮನೆಗೆ ಹಾನಿ, ಯಾವ ಮನೆಗೆಲ್ಲ ಹಾನಿಯಾಗಿದೆ ಅವರಿಗೆ ಆ ಒಂದು ಸರ್ಕಾರದಿಂದ ಅನುದಾನ ಕೊಡಿಸುವಂಥ ಕೆಲಸವನ್ನು ಕೂಡ ಆದಷ್ಟು ಬೇಗ ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಮತ್ತೆ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಜಿಲ್ಲಾಡಳಿತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸಮುದ್ರ ಪಾತ್ರದ ಜನರಾಗಿರ್ಬೋದು, ನದಿ ಪಾತ್ರದ ಜನರಾಗಿರ್ಬೋದು, ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ದಕ್ಷಿಣ
ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳು ಈಗಾಗಲೇ ಹುಕ್ಕಿ ಹರಿತಿರುವಂತದ್ದು. ಯಾಕಂದ್ರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈಗಾಗಲೇ ಧಾರಾಕಾರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ನದಿಗಳೆಲ್ಲ ಕೂಡ ತುಂಬಿ ಹರಿತಿರುವಂತದ್ದು. ಆ ನಿಟ್ಟಿನಲ್ಲಿ ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಭಾಗದ ಅಂದ್ರೆ ಯಾರು ಗುಡ್ಡ ಪ್ರದೇಶದ ಹತ್ತಿರದಲ್ಲಿ ಯಾರು ಇರ್ತಾರೆ ಅವರಿಗೂ ಕೂಡ ಎಚ್ಚರಿಕೆಯಿಂದ ಇರೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿರುವಂತದ್ದು ದಶರಥ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.